ಕನ್ನಡ ಜಾಣ ಜಾಣೆಯರು ನಮಸ್ಕಾರ. ಇವತ್ತು ಸುಮಲತಾ ಅವರು, ಸ್ವಾಭಿಮಾನಿ ಸುಮಲತಾ, ಸುಮ್ಮನೆ ಅಲ್ಲ, ಅದೇನು ಉಚ್ಚೇಗೌಡರ ಸೊಸೆಯನ್ನು ಮರ್ತುಬಿಟ್ಟಿದ್ದಾರೆ ಇವಾಗ. ಉಚ್ಚೇಗೌಡ ತಾನೇ ಅಂಬರೀಷ್ ಅವರ ತಂದೆ, ಅದನ್ನು ಮರ್ತೇ ಬಿಟ್ಟಿದ್ದಾರೆ ಇವಾಗ. ಆ ಸ್ವಾಭಿಮಾನ ಮರ್ತೋಗ್ಬಿಟ್ಟಿದೆ. ಬರೀ ಸಿನಿಮಾ ಸ್ಟಾರ್ ಸುಮಲತಾ ಆಗಿದ್ದಾರೆ ಇವತ್ತು, ಅವಕಾಶವಾದಿ ಸುಮಲತಾ. ಎಷ್ಟು ರೀ ಯಾರು ನಂಬಕ್ಕಾಗುತ್ತೇನ್ರಿ, ಹೋಗಲಿ, ಇಷ್ಟು ಇನಾಮಾನವಾಗಿ ಆದ ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ಕೊಂಡ್ರು, ಒಂದು ಸ್ವಲ್ಪ ಮಟ್ಟಕ್ಕಾದ್ರೂ ಮಾನ ಮರ್ಯಾದಿಲ್ಲ ಅವ್ರಿಗೇನಾದರೂ. ಏನು ಸ್ವಾಭಿಮಾನ ಅಂತೇಳಿ ಸೆರೆಗೊಡ್ಡಿ ಬೇಡದವರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದ, ಅವ್ರ ಮನೆ ಮುಂದೆ ಇಂಟೆಲಿಜೆನ್ಸ್ ಬಿಟ್ಟಿದ್ದರು, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹದ್ದಿನ ಕಣ್ಣಿಟ್ಟಿದ್ರು, ಇಷ್ಟೆಲ್ಲ ಆಪಾದನೆ ಮಾಡಿದ್ರು. ಇವರು ಅವ್ರಿಗೆ ಬಾಯಿ ಬಂದ ಬೈದರು, ಅವ್ರು ಇವ್ರಿಗೆ ಬೈದರು. ಸುಮಲತಾಗಂತೂ ಅವರ ಚಾರಿತ್ರ್ಯವನ್ನು ಟಚ್ ಮಾಡೋ ಥರ ಬಾಯಿ ಬಂದ ಬೈದರು. ಇಷ್ಟೆಲ್ಲ ಆದರೂ ಸಹ ಇವತ್ತು ಕುಮಾರಸ್ವಾಮಿ ಹೋಗಿ ಅಂಬರೀಷ್ ಅವ್ರನ್ನ ಅಣ್ಣ ಅನ್ನೋದೇನು, ಅಕ್ಕ ಅನ್ನೋದೇನು, ಅವ್ರು ಮತ್ತೆ ಬಂದು ಇವತ್ತು ಬಿ ಜೆ ಪಿ ಸೇರಿಕೊಂಡೆ ನಾನು ಅನಿವಾರ್ಯ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತೀನಿ ಅಂತ ಮಾತಾಡ್ತಾರಲ್ಲ, ಇಷ್ಟ ಒಂದು ಸ್ವಾಭಿಮಾನವನ್ನು ಹಡ ಇಟ್ಟು ಇಂಥ ಹೊಲಸು ರಾಜಕಾರಣ ಮಾಡಬೇಕಾ? ಇಷ್ಟೇನೋ ಸ್ವಾಭಿಮಾನ, ಹಂಗಾರೆ ಎಲ್ಲೋಯ್ತು ಸ್ವಾಭಿಮಾನ? ನೀವು ಹೇಳಿದ್ರಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕರೀತಾ ಇದ್ದಾರೆ, ಸಿನಿಮಾ ಸ್ಟಾರ್ ಅಲ್ವ ನೀವು, ಎಲ್ಲಿ ಬೇಕಾದ್ರೂ ಕರೀತಾರೆ ನಿಮ್ಮನ್ನ. ಚುನಾವಣೆ ನಿಂತ್ಕೋಬೋದು, ಆದರೆ ಮಂಡ್ಯ ಸೊಸೆ ನಾನು, ಮಂಡ್ಯದಲ್ಲೇ ಹುಟ್ಟಿದ್ದೀನಿ, ಮಂಡ್ಯದಲ್ಲಿ ನಿಲ್ಲಬೇಕು ಅಂತ ಹೇಳಿದಂಥವ್ರು. ಸುಮಲತಾ ಮೇಡಮ್, ಎಲ್ಲೋಯ್ತು ನಿಮ್ಮ ಸ್ವಾಭಿಮಾನ ಇವತ್ತು? ಏನಕ್ಕೆ ಮಾರ್ಕೊಂಡ್ರಿ, ದುಡ್ಡಿ ಮಾರ್ಕೊಂಡ್ರಾ, ಅಥವಾ ಮಗನಿಗೆ ನೆಕ್ಸ್ಟ್ ಟಿಕೆಟ್ ಕೊಡಬೇಕು ಅಂತ ಮಾರ್ಕೊಂಡ್ರಾ? ಇದೇನ ಸ್ವಾಭಿಮಾನ? ಮತ್ತು ಇನ್ನೊಂದು, ನಾನು ಅವತ್ತು ಕೇಳಿದ್ದೆ, ಇವತ್ತು ಕೇಳ್ತಾ ಇದ್ದೀನಿ, ಉರಿಗೌಡ ನಂಜೇಗೌಡ ಅಂತ ಎರಡು ಉಸಿ ಪಾತ್ರಗಳನ್ನು ಕೆಲವು ಎಗ್ರಾರ್ದು ಒಂದಷ್ಟು ಪಿಂಡಗಳು ರೆಡಿ ಮಾಡಿಬಿಟ್ರು. ಆವತ್ತು ಅಂದರೆ ಉರಿಗೌಡ ನಂಜೇಗೌಡ ಅಂದ್ರೆ ಟಿಪ್ಪುನ್ ಕೊಂದರು ಬ್ರಿಟಿಷರ ಸಪೋರ್ಟಿಂದ, ಬ್ರಿಟಿಷರ ಸಪೋರ್ಟಿಂದ ಟಿಪ್ಪುನ್ ಕೊಂದರು ಅಂದರೆ ದೇಶದ್ರೋಹಿಗಳು ಅಂತ ಅರ್ಥ, ಬ್ರಿಟಿಷರ ಪರವಾಗಿದ್ದರು ಅಂದರೆ ಅಲ್ವಾ. ಈ ಥರ ಎಲ್ಲ ಮಾತಾಡಿದಾಗ ಇದೇ ಬಿ ಜೆ ಪಿ ರಬ್ಬಿಸಿದ್ರು, ಮತ್ತು ಕುವೆಂಪುನ ಬಾಯಿ ಬಂದ ಬಯಸಿದ್ರಿ, ಪಠ್ಯಪುಸ್ತಕದ ಕಿತ್ತಾಕಿದ್ರಿ, ಅಂಬೇಡ್ಕರ್ ಅವ್ರನ್ನು ಸಂವಿಧಾನ ಶಿಲ್ಪಿನ ಪದನ ಕಿತ್ತಾಕಿದ್ರು. ಈ ಥರ ತುಂಬ ಆಯಿತು, ನಿಮ್ಗೆ ಗೊತ್ತಿದೆ. ಇದನ್ನೆಲ್ಲ ಮಾಡಿದವ್ರು ಬಿ ಜೆ ಪಿಯವರು. ಇವತ್ತು ಬಿ ಜೆ ಪಿ ತೆಕ್ಕೆಗೆ ನಿಂತಿದ್ದೀರಾ ನೀವು ಅಂದರೆ ನಿಮಗೇನರ್ಥ? ಅಂದರೆ ಅದೇ ಒಕ್ಕಲಿಗರ ದೇಶದ್ರೋಹಿನ ಕರೆದ್ರಲ್ಲ ಅವ್ರ ಪರವಾಗಿ ನೀವು ಇದ್ದೀರಿ ಅಂತ ಅರ್ಥನ? ಕುವೆಂಪುನ ಬಾಯಿ ಬಂದ ಬೈದ್ರಲ್ಲ ಅವ್ರ ಪರವಾಗಿ ನೀವು ಇದ್ದೀರಿ ಅಂತ ಅರ್ಥನ? ಮತ್ತು ಸ್ವಾಭಿಮಾನ ಎಲ್ಲಿ, ಸೆರೆಗೊಡ್ಡು ಬೆಳೆದ ಸುಮಲತಾ ಎಲ್ಲಿ? ಯಾಕೆ ಇವತ್ತು ನಿಮ್ಮ ಮಾವನವ್ರದ್ದು ಹೆಸರು ಹೇಳಲಿಲ್ಲ? ಉಚ್ಚೇಗೌಡರು ಬೇಡವಾ? ಉಚ್ಚೇಗೌಡರು ಬೇಡವಾ ಅಂದ್ರೆ ಸುಮಲತಾ ಅವ್ರಿಗೆ? ಇದರ ನಿಮ್ಮ ಸ್ವಾಭಿಮಾನ ಅಧಿಕಾರದ ಮುಂದೆ ಎಲ್ಲವನ್ನು ನೀವಳಿಸಿ ಬಿಸಾಕೋದು? ನಿಮಗೆ ಚೆನ್ನಾಗಿ ಗೊತ್ತಿತ್ತು, ಸುಮ್ಮನೆ ಎದುರಿಸ್ತಾ ಇದ್ರಿ, ನಾನು ಎಲೆಕ್ಷನ್ ನಿಂತ್ಕೊಂಬಿಡ್ತೀನಿ, ನಾನು ನಿಂತ್ಕೊಂಬಿಟ್ಟಿನಿ, ಯಾರಿಗೋ ಗೆದ್ದುಬಿಡ್ತಾರೆ, ಇನ್ನೇನಾಗುತ್ತೆ ಅಂತ. ಮೂರು ಓಟ್ ಬರ್ತಾ ಇರಲ್ಲ ನಿಮಗೆ ಎಲ್ಲೂ ಸಹ. ಮಂಡ್ಯದೆಲ್ಲ ಗಲ್ಲಿ ಗಲ್ಲಿಯಲ್ಲಿ ಸಹ ನಾನು ಓಡಾಡಿದ್ದೀನಿ, ಮಂಡ್ಯದಲ್ಲಿ ಸುಮಲತಾ ಅಂತ ಯಾರೂ ಹೇಳ್ತಾ ಇರಲ್ಲ. ನಿಮ್ಮನ್ನು ಹೇಳ್ತಿದ್ದೆ ಅಂಬರೀಷ್ ನೆಂಟಿ ಅಂತ ಹೇಳ್ಬಿಟ್ಟು, ನಿಮ್ಗೆ ಹೋಸಲ ಗೊತ್ತಿದೆ ನಿಮ್ಗೆ ಯಾರ್ಯಾರು ಗೆಲ್ಲಿಸಿದ್ರು ಏನು ಕತೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಈ ಸಲ ನೀವು ಎಲ್ಲೇ ನಿಂತ್ಕೊಂಡ್ರು ಮೂರು ಓಟ್ ಬರ್ತಾ ಇರಲಿಲ್ಲ, ನಿಮಗೂ ಚೆನ್ನಾಗಿ ಗೊತ್ತು. ಒಟ್ಟಾರೆ ಸೆರೆಗೊಡ್ಡಿ ಬೇಡಿದ ನಿಮ್ಮ ಒಂದು ಸ್ವಾಭಿಮಾನವನ್ನು ಇವತ್ತು ತೊಗೊಂಡ ಎಲ್ಲವನ್ನೂ ಸಹ ನೀವು ಕಾವೇರಿ ನದಿಲಿ ಬಿಟ್ಬಿಟ್ರಲ್ಲ. ಇವತ್ತು ಇಷ್ಟೊಂದು ಕೆಟ್ಟ ಕೆಟ್ಟ ಬೈಕೊಂಡಿದ್ರಲ್ರಿ, ಇನಾಮಾನೋ ಬೈಕೊಂಡಿದ್ರಲ್ರಿ, ಯಾಕೆ ಮರ್ತೋಗ್ಬಿಡ್ತಾರೆ? ರೇವಣ್ಣ ಹೆಂಗೆ ಬೈದರು ಅಂತಬಿಟ್ಟು, ಇದೇ ರೇವಣ್ಣ ಬಾಯಿ ಬಂದ ಬೈದಿದ್ರು ನಿಮ್ಮನ್ನ? ಶಿವರಾಮೇಗೌಡ ಬಾಯಿ ಬಂದ ಬೈದರು, ವೈಯಕ್ತಿಕವಾಗಿ ನಿಂದನೆ ಮಾಡಿರಲ್ಲ ನಿಮಗೆ. ಕುಮಾರಸ್ವಾಮಿ ಸಮೇತ ಅಷ್ಟು ಕೆಟ್ಟ ಕೆಟ್ಟ ಬೈಕೊಂಡಿದ್ದವ್ರು ಇವತ್ತು ಯಾವ ಮುಖ ಹೊತ್ಕೊಂಡು ಮೇಡಮ್ ಹೋಗ್ತೀರಾ? ಅಂದರೆ ಅಧಿಕಾರದ ಮುಂದೆ ಎಲ್ಲ ನಗಣ್ಯ ಅಲ್ವಾ? ಸುಮ್ಮನೆ ಮಂಡ್ಯ ಜನಗಳನ್ನ ಇವರು ಕಿವಿ ಮೇಲೆ ಹೂವು ಇಡಕ್ಕೆ ಬರ್ತಾ ಇದ್ದಾರೆ, ಬಕ್ರ ಮಾಡಕ್ಕೆ ಬರ್ತಾ ಇದ್ದಾರೆ. ಅರ್ಥ ಮಾಡ್ಕೋಬೇಕು, ಇವರೆಷ್ಟು ಒಂದು ರೀತಿ ನಾಟಕ ಆಡಿದ್ರು ಅವಾಗ ಅಂತೇಳ್ಬಿಟ್ಟು ಈಗಲಾದ್ರೂ ಮಂಡ್ಯ ಜನಕ್ಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂಥವ್ರ ಆಟಗಳು ನಡಿಬಾರ್ದು ಇನ್ಮೇಲೆ. ಇವ್ರನ್ನ ಈ ಆಟಗಳನ್ನ, ಈ ಡೋಂಗಿ ಆಟಗಳನ್ನ ಬಂದ್ ಮಾಡಬೇಕು ಅಂದರೆ ಇವ್ರನ್ನೆಲ್ಲ ಸಾರಾಸಟ್ಟಾಗಿ ತಿರಸ್ಕರಿಸ್ಬೇಕು, ಮನೆಗೆ ಕಳಿಸ್ಬೇಕು ಅಂತೇಳಿ. ಈ ಸಲ ಮಂಡ್ಯ ಜನ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸುಮಲತಾವರ ಆಡಿದಂಥ ಉಸಿ ನಾಟಕಗಳನ್ನು, ಈ ಡೋಂಗಿತನವನ್ನು ಎಲ್ಲವನ್ನೂ ಸಹ ಈ ಚುನಾವಣೆಯಲ್ಲಿ ಬಟಾ ಬಯಲು ಮಾಡಬೇಕು. ಅವ್ರನ್ನ ಎಲ್ಲರೂ ಸಹ ಒಟ್ಟಿಗೆ ಮನೆಗೆ ಕಳಿಸ್ಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.